ವಿಧಾನಸಭಾ ಜಂಟಿ ಅಧಿವೇಶನ ಮುಂದಿನ ತಿಂಗಳು 20ನೇ ತಾರೀಕಿಂದ ಮುಂದಿನ ತಿಂಗಳು ಜನವರಿ 20ರಿಂದ 30ರವರೆಗೆ ನಡೆಸಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ದೀವಿ. ರಜಾ ದಿನಗಳನ್ನ ಬಿಟ್ಟು ಬೆಂಗಳೂರಲ್ಲಿ ರಾಜ್ಯಪಾಲರ ಅಡ್ರೆಸ್ ಇರೋದ್ರಿಂದ ಅದು ಬೆಂಗಳೂರಲ್ಲೇ ಮಾಡೋಣ ಅಂತ ತೀರ್ಮಾನ ಮಾಡಿದ್ದೀವಿ. ಅದು ಭಾಳ ನಾವು ಇವತ್ತು ಸೇರಲಿಕ್ಕೆ ಪ್ರಮುಖವಾದ ವಿಷಯ. ಎರಡನೇದು ಆರ್ಯವೈಶ್ಯ ಸಮುದಾಯದವ್ರಿಗೆ, ಆರ್ಯವೈಶ್ಯ ಸಮುದಾಯ ಅವರಿಗೆ ಜಾತಿ ಪ್ರಮಾಣ ಪತ್ರ ಸಿಗ್ತಾ ಇರಲಿಲ್ಲ. ಕಾರ್ಪೊರೇಷನ್ನಲ್ಲೇನು ಲೋನ್ ತಗೊಳ್ಳೋಕ್ಕೆ ಅಥವಾ ಫಲಾನುಭವಿಗಳಾಗಲಿಕ್ಕೆ ಅನುಕೂಲ ಆಗೋಷ್ಟಕ್ಕೆ ಸೀಮಿತವಾಗಿ ಅವರು ಒಂದು ಜಾತಿ ಪ್ರಮಾಣ ಪತ್ರ ಕೊಡ್ಬೋದು ಅಂತ ತೀರ್ಮಾನ ಮಾಡಿದ್ದೀವಿ. ಎಜುಕೇಷನ್ಗೆ ಮತ್ತು ಎಂಪ್ಲಾಯ್ಮೆಂಟ್ಗೆ ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಷನ್ನು ಸ್ವಲ್ಪ ಬೇಗ ಕ್ರಮ ಜರುಗಿಸಿ ಸರ್ಕಾರದ ವರದಿ ಕೊಡಬೇಕು ಅಂತೇಳಿ ಕೇಳ್ಕೊಂಡಿದ್ದೀವಿ. ಇನ್ನು ಸಹಕಾರ ಇಲಾಖೆಯಲ್ಲಿ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಇವರಿಗೆ, ಅವರು ನಬಾರ್ಡ್ ಮೂಲಕ ಲೋನ್ ಪಡೆದಿದ್ದರು. ಆ ಲೋನ್ಗೆ ನಾವು ಸರ್ಕಾರದ ಖಾತ್ರಿನ 1550 ಕೋಟಿವರೆಗೆ ಎಕ್ಸ್ಟೆಂಡ್ ಮಾಡಿದ್ದೀವಿ. ಹಳೇದು ಹೋಗ್ತಾ ಅವ್ರಿಗೆ ಮತ್ತೆ 490 ಕೋಟಿಯಷ್ಟು ಲೋನ್ ತೊಗೊಂಡು ಡಿಸ್ಟ್ರಿಬ್ಯೂಟ್ ಮಾಡಲಿಕ್ಕೆ ಭಾಳ ಅನುಕೂಲ ಆಗುತ್ತೆ. ನಂತರ ನಾವು ಚಿಕ್ಕಬಳ್ಳಾಪುರ ಮೆಡಿಕಲ್ ಕಾಲೇಜ್ ಕಟ್ಟಡ ನಿರ್ಮಾಣ ಮಾಡಲಿಕ್ಕೆ 525 ಕೋಟಿ ರೂಪಾಯಿ ಅಂದಾಜು ಪಟ್ಟಿಗೆ ಆಡಳಿತಾತ್ಮಕ ಅನುಮೋದನೆಯನ್ನು ನೀಡಿದ್ದೇವೆ. ಹಾಂ, ಚಿಕ್ಕಬಳ್ಳಾಪುರ ಮೆಡಿಕಲ್ ಕಾಲೇಜ್ದು ಕ್ಯಾಂಪಸ್ ಇನ್ಫ್ರಾಸ್ಟ್ರಕ್ಚರ್ಗೆ 525 ಕ್ರೋರ್ಸ್ಗೆ ಕ್ಯಾಬಿನೆಟ್ ಅಪ್ರೂವಲ್ ಕೊಟ್ಟಿದ್ದೇವೆ. ಇಲ್ಲ, ಇವತ್ತು ಅನುಮೋದನೆ ಕೊಟ್ಟಿದ್ದೇವೆ. ಇನ್ನು ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ಗೆ 16.98 ಕೋಟಿ ಕೊಟ್ಟಿದ್ದೀವಿ. 16.98 ಕ್ರೋರ್ಸ್ ಟು ಪರ್ಚೇಸ್ ಲ್ಯಾಪ್ಟಾಪ್ಸ್ ಫಾರ್ ದಿ ಸ್ಟೂಡೆಂಟ್ಸ್. ಅಲ್ಲ, ಇವರು ITI ಕೈಗಾರಿಕಾ ತರಬೇತಿ ಸಂಸ್ಥೆ ಅಂತಿಮ ವರ್ಷದ ತರಬೇತಿ ಪಡೆಯುತ್ತಿರುವ ಮಕ್ಕಳಿಗೆ 5331 ಲ್ಯಾಪ್ಟಾಪನ್ನು ಅಂದಾಜು 16.98 ಕೋಟಿನಲ್ಲಿ ಪರ್ಚೇಸ್ ಮಾಡ್ತಾ ಇದ್ದೀವಿ. 5331. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಬ್ಯಾಕ್ಲಾಗ್ ಹುದ್ದೆನ ಫಿಲಪ್ ಮಾಡಲಿಕ್ಕೆ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿ ಆದಷ್ಟು ಬೇಗ ಶಿಫಾರಸು ಮಾಡಬೇಕಂತ ಹೇಳಿದ್ದೀವಿ. ಅದರಲ್ಲಿ ಸನ್ಮಾನ್ಯ ಗೋವಿಂದ ಕಾರಜೋಳ ಅವರು ಅಧ್ಯಕ್ಷರಿರ್ತಾರೆ, ಸನ್ಮಾನ್ಯ ಅಶ್ವಥ್ ನಾರಾಯಣ್ ಅವರು, ಸನ್ಮಾನ್ಯ ಜಗದೀಶ್ ಶೆಟ್ಟರ್, ಸನ್ಮಾನ್ಯ ಸುರೇಶ್ ಕುಮಾರ್, ಸನ್ಮಾನ್ಯ ಬಿ ಶ್ರೀರಾಮುಲು ಅವರು ಸದಸ್ಯರಿರ್ತಾರೆ. ಅದರಿಂದ ಗೊತ್ತಿಲ್ಲ ಸರ್, ಕರೆಕ್ಟ್ ಫಿಗರ್ ಇಲ್ಲ ಎಷ್ಟಿದೆ ಅಂತೇಳಿ. ಅವ್ರು ಕೂತ್ಕೊಂಡು ಕಮಿಟಿಯವರೆಲ್ಲ ಇದನ್ನು ಮಾಡಿ ತಂದು ಕೊಡಬೇಕು ನಮಗೆ. ಹಾಗೇನು ಟೈಮ್ ಶೆಡ್ಯೂಲ್ ಏನು ಕೊಟ್ಟಿಲ್ಲ, ಆದಷ್ಟು ಬೇಗ ಅಂತ ಹೇಳಿದೆವು. ನಾವು ಮಾಡಬೇಕಲ್ಲ ಸರ್, ಈಗ ಆ ಗೌರ್ಮೆಂಟ್ ಹೋಯಿತು, ಹೊಸದಾಗಿ ಬಂದಿದ್ದೀವಿ, ಇನ್ನೊಂದು ಕಮಿಟಿ ಮಾಡಿದ್ದೀವಿ. ಬಾಗಲಕೋಟೆ ಜಿಲ್ಲೆಯಲ್ಲಿ ಪಟ್ಟದಕಲ್ಲು ಪ್ರವಾಸಿ ತಾಣನ ಅಭಿವೃದ್ಧಿ ಮಾಡಲಿಕ್ಕೆ ಒಂದು ಪ್ರವಾಸಿ ಪ್ಲಾಜಾವನ್ನು ರೂ 29.25 ಕೋಟಿ ಅಂದಾಜು ವೆಚ್ಚದಲ್ಲಿ ನಿರ್ಮಿಸಲಿಕ್ಕೆ ನಾವು ಅಪ್ರೂವಲ್ ಕೊಟ್ಟಿದ್ದೀವಿ. 29.25 ಕೋಟಿ. ಟೂರಿಸಂ ಡೆವಲಪ್ಮೆಂಟ್ಗೆ ನಮಗೆ 2 ಪ್ರಮುಖ ಕೇಂದ್ರಗಳಲ್ಲಿ ಪಟ್ಟದಕಲ್ಲು ಒಂದು. ಅದನ್ನೇನಾದರೂ ಮಾಡಿ ವಿಶ್ವದರ್ಜೆಯ ಪ್ರವಾಸಿ ತಾಣವನ್ನಾಗಿ ಮಾಡಬೇಕು ಅಂಥೇಳಿ ಅಲ್ಲಿ ಬೇರೆ ಬೇರೆ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸ್ ಕ್ರಿಯೇಟ್ ಮಾಡೋಕ್ಕೆ 24 ಎಕರೆ ಜಮೀನು ಖರೀದಿಸ್ಬಿಟ್ಟು ಅಲ್ಲೊಂದು ಪ್ರವಾಸಿ ಪ್ಲಾಜಾನ 29.25 ಕ್ರೋರ್ಸಲ್ಲಿ ಡೆವಲಪ್ ಮಾಡಬೇಕು ಅಂತೇಳಿ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಕೊಟ್ಟಿದ್ದೀವಿ. ಅಲ್ಲ, ಅದು ಬಿಟ್ಟು ಪಕ್ಕದಲ್ಲಿ ಮಲಪ್ರಭಾ ನದಿ ದಂಡೆನಲ್ಲಿ ಮಾಡ್ತಾ ಇದ್ದೀವಿ ನಾವು. ಇದು ಹೇಳ್ತೀವಿ, ಇದರಲ್ಲಿ ರೆಸ್ಟೋರೆಂಟ್, ಓಪನ್ ಏರ್ ಥಿಯೇಟರ್, ಆಂಪಿ ಥಿಯೇಟರ್,
ಸ್ಥಳೀಯ ಕಲೆಗಳ ಪರಿಚಯ ಹಾಗೂ ಪ್ರದರ್ಶನ ಕೇಂದ್ರ, ಶೌಚಾಲಯಗಳು, ಮಳಿಗೆಗಳು, ವಿಶ್ರಾಂತಿ ಕೊಠಡಿ, ಮಾಹಿತಿ ಕೇಂದ್ರ, ಸಮಾವೇಶ ಕೇಂದ್ರ, ಲ್ಯಾಂಡ್ಸ್ಕೇಪಿಂಗ್, ಪಾರ್ಕಿಂಗ್, ಡಿಜಿಟಲ್ ಇಂಟರ್ಪ್ರಿಟೇಷನ್ ಸೆಂಟರ್ ಇತ್ಯಾದಿ ಸೌಲಭ್ಯಗಳನ್ನು ಒಂದೇ ಸೂರಿನಡಿ ಒದಗಿಸೋ ಉದ್ದೇಶದಿಂದ ಇದನ್ನು ಮಾಡಿದ್ವಿ. ಇದರಲ್ಲಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಬಡಾವಣೆಗಳಲ್ಲಿ ಅನಧಿಕೃತವಾಗಿ ನಿರ್ಮಿಸಿರುವ ಕಟ್ಟಡಗಳನ್ನು ಸಕ್ರಮಗೊಳಿಸುವ ನಿಟ್ಟಲ್ಲಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ 96 ತಿದ್ದುಪಡಿ ತರಲು ಒಂದು ಕಮಿಟಿಯನ್ನು ನೇಮಕ ಮಾಡಿದ್ದೀವಿ. ಬೆಂಗಳೂರಿನಲ್ಲಿ ನನ್ನಾಥ್ರೈಸ್ ಕನ್ಸ್ಟ್ರಕ್ಷನ್ಸ್ ಇದೆ, ಅದನ್ನು ಹೇಗಾದರೂ ಮಾಡಿ ನಮ್ಮ ಅಂದಾಜಲ್ಲಿ 5,000 ಎಕರೆಗಳು ಹೆಚ್ಚಿನ ವಿಸ್ತೀರ್ಣದ ಪ್ರದೇಶದಲ್ಲಿ ಸುಮಾರು 75,000 ಅನಧಿಕೃತ ಕಟ್ಟಡಗಳಿದೆ ಅಂತ ಒಂದು ಅಂದಾಜನ್ನ ಗೌರ್ಮೆಂಟ್ ಮುಂದೆ ಕೊಟ್ಟಿದ್ದಾರೆ. 75,000 ಇಲ್ಲೀಗಲ್ ಕನ್ಸ್ಟ್ರಕ್ಷನ್ಸ್. ಇದರ ಮಾಲೀಕರು ಯಾವುದೇ ರೀತಿ ಅಭಿವೃದ್ಧಿ ಶುಲ್ಕ ಆಗಲಿ ತೆರಿಗೆ ಆಗಲಿ ನಮಗೆ ಕೊಡ್ತಾ ಇಲ್ಲ. ಸಬ್ಸ್ಕ್ರೈಬ್ ನ್ಯೂಸ್ ಕಾರ್ನರ್ ಅಂಡ್ ಪ್ರೆಸ್ ಬೆಲ್ ಐಕಾನ್ ಫಾರ್ ಮೋರ್ ವಿಡಿಯೋಸ್.